ಶಿವಾಜಿ ನಗರದಲ್ಲಿ ಬೆಳಗಾವಿಯಲ್ಲಿ ಮನೆಗಳಿಗೆಲ್ಲ ನೀರು ನುಗ್ಗಿದೆ, ದೇವಸ್ಥಾನ ಜಲಾವೃತ ಆಗಿದೆ, ಖಾನಾಪುರ ತಾಲೂಕಿನ ಹಲವು ಸೇತುವೆಗಳು ಕೂಡ ಮುಳುಗಡೆಯಾಗಿದೆ. ನೋಡಿ ಆ ದೃಶ್ಯಗಳನ್ನು ಕೂಡ ನೀವು ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಾ. ಯಾವ ರೀತಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಅಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ, ಮಳೆ ನೀರನ್ನು ಮತ್ತೆ ಹೊರಗೆ ಹಾಕುವಂತಹ ಕೆಲಸದಲ್ಲಿ ಆ ಮನೆಯವರೆಲ್ಲ ಇದ್ದಾರೆ. ಮಳೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಬೆಳಗಾವಿ ಜಿಲ್ಲೆಯಾದ್ಯಂತ ಸದ್ಯ ಇದು ಶಿವಾಜಿನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿರುವಂತಹ ದೃಶ್ಯ. ಸುಮಾರು 20ಕ್ಕೂ ಅಧಿಕ ಮನೆಗಳಿಗೆ ಈ ರೀತಿಯಾಗಿ ಮಳೆ ನೀರು ನುಗ್ಗಿದೆ. ಮಧ್ಯರಾತ್ರಿಯೇ ಬಹಳಷ್ಟು ಗ್ರಾಮಸ್ಥರು ಮನೆಗಳನ್ನು ಖಾಲಿ ಮಾಡಿಕೊಂಡು ಹೋಗಿರುವಂಥದ್ದು ಕೂಡ ಆಗಿದೆ. ಅಂದರೆ ಮಧ್ಯರಾತ್ರಿ ಮನೆಗೆ ನೀರು ನುಗ್ಗೋದಕ್ಕೆ ಶುರುವಾಗಿದೆ, ನೀರು ಹೆಚ್ಚಾಗ್ತಿದ್ದ ಹಾಗೆ ಮತ್ತೇನು ಮಾಡಬೇಕು ತೋಚಿಲ್ಲ. ಹೀಗಾಗಿ ಸಾಕಷ್ಟು ಗ್ರಾಮಸ್ಥರು ಮನೆ ಖಾಲಿ ಮಾಡಿಕೊಂಡು ಹೋಗಿದ್ದಾರೆ. ಮತ್ತೊಂದು ಭಾಗದಲ್ಲಿ ದೇವಸ್ಥಾನ ಮುಳುಗಡೆ ಆಗಿರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ದೇವಸ್ಥಾನ ಜಲಾವೃತ ಆಗಿದೆ ಸಂಪೂರ್ಣವಾಗಿ, ಮತ್ತು ಸಾಕಷ್ಟು ಸೇತುವೆಗಳು ಕೂಡ ಮುಳುಗಡೆ ಆಗೋಗಿದೆ. ಖಾನಾಪುರ ತಾಲೂಕಿನಲ್ಲಿ ಸಾಕಷ್ಟು ಸೇತುವೆಗಳು ಮುಳುಗಡೆ ಆಗೋಗಿದೆ. ಅಂದರೆ ನದಿ ತುಂಬಿ ಹರಿತಾ ಇರೋದ್ರಿಂದ ಸೇತುವೆ ಮೇಲೇ ನೀರು ಓವರ್ಫ್ಲೋ ಆಗ್ತಾ ಇದೆ. ಪರಿಣಾಮ ಸೇತುವೆಗಳೆಲ್ಲ ಈಗ ಸಂಚಾರಕ್ಕೆ ಯೋಗ್ಯ ಇಲ್ಲ. ಯಾವ ರೀತಿ ಹೆದ್ದಾರಿಗಳು ಸಂಪೂರ್ಣ ಬಂದ್ ಆಗಿದೆ, ವಾಹನಗಳು ಸಿಕ್ಕಾಕೊಂಡಿದೆಯೋ, ಹಾಗೆ ಸೇತುವೆಗಳಲ್ಲೂ ಕೂಡ ನೀರು ತುಂಬಿ ಹರಿತಾ ಇರೋದ್ರಿಂದ ಸೇತುವೆಗಳೆಲ್ಲ ಸಂಪೂರ್ಣವಾಗಿ ಮುಳುಗಡೆ ಆಗೋಗಿದೆ. ಒಟ್ಟಾರೆ ಬೆಳಗಾವಿಯಾದ್ಯಂತ ಒಂದು ರೀತಿ ಪ್ರವಾಹದ ಚಿತ್ರಣ ಕಂಡು ಬರ್ತಾ ಇದೆ.